ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚನಾ ಶರ್ಮಾ ಬಳ್ಳಾರಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕಂಪ್ಲಿ ಇದು ಕರುನಾಡಿನ ಹೆಮ್ಮೆಯ ಇತಿಹಾಸವನ್ನ ಸಾರುವಂತ ಕ್ಷೇತ್ರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೂ ಮೊದಲು ಪತನಗೊಂಡ ಕಟ್ಟಕಡೆಯ ಹಿಂದೂ ಸಾಮ್ರಾಜ್ಯ ಕಂಪ್ಲಿಯಾಗಿತ್ತು ಗಂಡುಗಲಿ ಕುಮಾರರಾಮನ ವೀರಭೂಮಿ ಈ ಕಂಪ್ಲಿ ಇದು ರಾಜಕೀಯವಾಗಿಯೂ ತನ್ನದೇ ಆದ ಮಹತ್ವವನ್ನ ಹೊಂದಿರೋ ಕಂಪ್ಲಿಯ ಹಿನ್ನೆಲೆ ಏನು ಆ ಕ್ಷೇತ್ರದ ರಾಜಕೀಯ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಕಂಪ್ಲಿ ಗಡಿನಾಡು ಬಳ್ಳಾರಿಯ ಪ್ರತಿಷ್ಠಿತ ಕ್ಷೇತ್ರ ನಾಡಿನ ಐತಿಹಾಸಿಕ ಹಿನ್ನೆಲೆಯುಳ್ಳ ಕ್ಷೇತ್ರಗಳಲ್ಲಿ ಕಂಪ್ಲಿ ಕ್ಷೇತ್ರಕ್ಕೆ ವಿಶಿಷ್ಟವಾದ ಸ್ಥಾನಮಾನಗಳಿವೆ ಯಾಕಂದ್ರೆ ಇದು ವೀರ ಗಂಡುಗಲಿ ಕುಮಾರರಾಮನ ಕ್ಷೇತ್ರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸ್ಫೂರ್ತಿಯಾದ ವೀರಭೂಮಿ ಈ ಕಂಪ್ಲಿ ಎಸ್ 14ನೇ ಶತಮಾನದಲ್ಲಿ ಇದ್ದಂತಹ ಶಕ್ತಿಶಾಲಿ ಹಿಂದೂ ಸಾಮ್ರಾಜ್ಯದ ಹೆಸರೇ ಕಂಪ್ಲಿ ತುಂಗಭದ್ರಾ ನದಿ ತೀರದ ಮೇಲೆ ಇದ್ದಂತಹ ಹಿಂದೂ ಸಾಮ್ರಾಜ್ಯಕ್ಕೆ ಬಸ್ನಾಗ್ ಎನ್ನುವ ಹೆಸರಿನಿಂದಲೂ ಕರೆಯಲಾಗ್ತಿತ್ತು ಅತ್ಯಂತ ಸುಭಿಕ್ಷವಾಗಿದ್ದ ಈ ಕಂಪ್ಲಿ ಸಾಮ್ರಾಜ್ಯದ ಮೇಲೆ ದೆಹಲಿ ಸುಲ್ತಾನರ ಕಣ್ಣು ಬೀಳುತ್ತೆ ನಿರಂತರ ಯುದ್ಧಗಳು ನಡೆಯುತ್ತವೆ ಯುದ್ಧದ ಕೊನೆಯಲ್ಲಿ ಜೌಹರ್ ಅಂದ್ರೆ ಸಾಮೂಹಿಕ ಆತ್ಮಹತ್ಯೆ ಮೂಲಕ ಹಿಂದೂ ಸಾಮ್ರಾಜ್ಯ ಸುಲ್ತಾನರ ವಶಕ್ಕೆ ಹೋಗುತ್ತೆ ಅಂದಹಾಗೆ ಕಂಪಿಲಿ ಅಂತ ಕರೆಸಿಕೊಳ್ತಿದ್ದ ಈ ಸಾಮ್ರಾಜ್ಯದ ದೊರೆಯ ಹೆಸರೇ ಕಂಪಿಲಿ ಈ ಕಂಪಿಲಿ ಮಹಾರಾಜನ ಮಗನೇ ಗಂಡುಗಲಿ ಕುಮಾರರಾಮ ಪದೇ ಪದೇ ದಾಳಿ ಮಾಡುತ್ತಿದ್ದ ಕಾಕತೀಯರು ಹೊಯ್ಸಳರು ಹಾಗೂ ದೆಹಲಿ ಸುಲ್ತಾನರ ವಿರುದ್ಧ ದೊರೆ ಕಂಪಿಲಿ ಯುದ್ಧ ಮಾಡಬೇಕಿತ್ತು ಆ ಎಲ್ಲ ಯುದ್ಧಗಳಲ್ಲೂ ಕಂಪಿಲಿ ರಾಜನಿಗೆ ಶಕ್ತಿಯಾಗಿ ನಿಂತವನೇ ಪುತ್ರ ಗಂಡುಗಲಿ ಕುಮಾರರಾಮ ಹೆಸರಿಗೆ ತಕ್ಕಂತಹ ಶೌರ್ಯ ಗಂಡುಗಲಿ ಕುಮಾರರಾಮನದಾಗಿತ್ತು ವಯಸ್ಸು ಚಿಕ್ಕದಾಗಿದ್ದರೂ ಎದುರಾಳಿಗಳ ತಲೆಗಳನ್ನು ತರೆಗೆಲೆಗಳಂತೆ ಉರುಳಿಸ್ತಿದ್ದ ಇಂತಹ ಕುಮಾರರಾಮ ಹಾಗೂ ಕಂಪಿಲಿ ದೊರೆ ಇಬ್ಬರು ಮೊಹಮ್ಮದ್ ಬಿನ್ ತುಗ್ಲಕ್ನ ಬೃಹತ್ ಸೇನೆಯೊಂದಿಗೆ ಸೆಣಸಾಡುವಾಗ ವೀರ ಮರಣವನ್ನಪ್ಪುತ್ತಾರೆ ನಿಜ ಹೇಳಬೇಕು ಅಂದರೆ ಕ್ರಿಸ್ತಶಕ 1328ರಲ್ಲಿ ಕುಮಾರರಾಮನ ಮರಣದೊಂದಿಗೆ ಭರತಕಡದಲ್ಲಿ ಪತನಗೊಂಡ ಕಟ್ಟಕಡೆಯ ಹಿಂದೂ ಸಾಮ್ರಾಜ್ಯ ಕಂಪಿಲಿಯಾಗಿತ್ತು ಹಂಪಿಯ ಹೇಮಕೂಟ ಬೆಟ್ಟದ ಮೇಲೆ ಕಂಪಿಲಿ ಮಹಾರಾಜ ನಿರ್ಮಾಣ ಮಾಡಿರುವಂತಹ ಶಿವನ ದೇವಾಲಯ ಇಂದಿಗೂ ಭಕ್ತರನ್ನ ಸೆಳೆಯುವಂತಿದೆ ಈ ಕಂಪಿಲಿಯೇ ಮುಂದೊಂದು ದಿನ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸ್ಫೂರ್ತಿಯಾಗಿತ್ತು ಹಕ್ಕಬುಕ್ಕರು ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆಯಾಗಿತ್ತು ಭರತಕಡದಲ್ಲಿ ಮತ್ತೊಮ್ಮೆ ಹಿಂದೂ ಸಾಮ್ರಾಜ್ಯ ತಲೆ ಎತ್ತಿ ನಿಂತಿತ್ತು ಅಂದಹಾಗೆ ಕಂಪ್ಲಿ ಪಟ್ಟಣ ನೊಳಂಬ ಪಲ್ಲವರ ರಾಜಧಾನಿಯಾಗಿತ್ತು ಎನ್ನಲಾಗುತ್ತೆ ನೊಳಂಬರ ಕಾಲತ್ತು ಎನ್ನಲಾದ ಗಂಡುಗಲಿ ಕುಮಾರರಾಮನ ಆರಾಧ್ಯ ದೇವ ಸೋಮೇಶ್ವರ ದೇವಾಲಯ ಕ್ಷೇತ್ರದಲ್ಲಿದೆ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿಯುತ್ತೆ ತುಂಗಭದ್ರಾ ಜಲಾಶಯದಿಂದ ಕಂಪ್ಲಿವರೆಗಿನ ನದಿ ಪ್ರದೇಶವನ್ನ ನೀರು ನಾಯಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗಿದೆ ನದಿಯ ಒಡಲಿನಲ್ಲಿ ನೂರಾರು ಪ್ರಭೇದದ ಜೀವ ವೈವಿಧ್ಯತೆಯನ್ನು ಕಾಣಬಹುದು ನದಿ ತೀರದ ಕೋಟೆ ಪ್ರದೇಶದಲ್ಲಿ ವಿಜಯನಗರ ಕಾಲದ ಮಹಾದ್ವಾರವಿದೆ ಇತಿಹಾಸ ಪ್ರಸಿದ್ಧ ಕುರುಗೋಡು ದೊಡ್ಡಬಸವೇಶ್ವರ ದೇವಸ್ಥಾನವಿದೆ ವಿಜಯನಗರ ಸಾಮ್ರಾಜ್ಯಕ್ಕೂ ಕಂಪ್ಲಿ ಸಂಸ್ಥಾನಕ್ಕೂ ಅವಿನಾಭಾವ ನಂಟಿದೆ ಕಂಪ್ಲಿ ಸಾಮ್ರಾಜ್ಯದ ರಾಜ ಕಂಪ್ಲಿ ರಾಯನ ಹಳೆಯ ಕನ್ನಡ ಶಾಸನ ಇಂದಿಗೂ ಹಂಪಿಯ ಹೇಮಕೂಟ ಬೆಟ್ಟದ ಮೇಲಿರುವ ಶಿವನ ದೇವಾಲಯದ ಮಂಟಪದಲ್ಲಿದೆ ಇವತ್ತಿಗೂ ಅದನ್ನ ಕಾಣಬಹುದು ಅದರ ಮೂಲಕ ಕಂಪ್ಲಿ ಸಾಮ್ರಾಜ್ಯದ ವೈಭೋಗವನ್ನು ಅರಿಯಬಹುದಾಗಿದೆ ಇಂತಹದ್ದೊಂದು ಶೌರ್ಯದ ಇತಿಹಾಸವನ್ನು ಹೊಂದಿರುವ ಕಂಪ್ಲಿ ನಾಡಿನ ರಾಜಕೀಯದಲ್ಲೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಅಂದಹಾಗೆ ಕಂಪ್ಲಿ ಕ್ಷೇತ್ರದ ಜನರ ಮೂಲ ಕಸಬು ನೇಗೆಯೇ ಆಗಿದೆ ಇಲ್ಲಿನ ಬಹುತೇಕ ಜನ ನೇಗೆಯ ಮೂಲಕ ಬದುಕು ಕಟ್ಟಿಕೊಂಡಿದ್ರು ಇನ್ನು ತುಂಗಭದ್ರಾ ನದಿ ತೀರದ ರೈತರು ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ ಈ ಕಬ್ಬಿನಿಂದ ಬೆಲ್ಲ ತಯಾರಿಸುವುದು ಕೂಡ ಕಂಪ್ಲಿ ಕ್ಷೇತ್ರದ ವಿಶೇಷತೆಗಳಲ್ಲೊಂದು ಇದರ ಜೊತೆಗೆ ಮರದ ಕೆತ್ತನೆ ಕೆಲಸ ಹಾಗೂ ಆಟದ ಸಾಮಾನುಗಳನ್ನು ಮಾಡುವ ಉದ್ಯಮಗಳಿಗೂ ಕಂಪ್ಲಿ ಹೆಸರಾಗಿತ್ತು 1954ರಿಂದಲೂ ಕಂಪ್ಲಿ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆ ನಡೆಯುತ್ತಿತ್ತು ಇದು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂತಹ ಮೊಟ್ಟ ಮೊದಲ ಸಹಕಾರಿ ಸಕ್ಕರೆ ಕಾರ್ಖಾನೆ ಎನ್ನುವ ಖ್ಯಾತಿಯನ್ನು ಪಡೆದಿತ್ತು ಕಬ್ಬು ಅರೆಯುವ ಕಾಲದಲ್ಲಿ ಇಲ್ಲಿ 1000ಕ್ಕೂ ಹೆಚ್ಚು ಕಾರ್ಮಿಕರು
ಕೆಲಸ ಮಾಡುತ್ತಿದ್ದರು 1896 ರಲ್ಲಿ ಕಂಪ್ಲಿ ನಗರ ಪಂಚಾಯಿತಿ ಸ್ಥಾಪನೆಯಾಗುವ ಮೂಲಕ ಬಳ್ಳಾರಿ ಜಿಲ್ಲೆಯಲ್ಲೇ ಅತ್ಯಂತ ಪ್ರಾಚೀನ ಪಂಚಾಯಿತಿಗಳಲ್ಲೊಂದು ಎನ್ನುವ ಖ್ಯಾತಿ ಕಂಪ್ಲಿಗಿದೆ 1960 ರಲ್ಲಿ ಹೊಸ ನಿಯಮಗಳಿಗೆ ಅನುಸಾರವಾಗಿ ಕಂಪ್ಲಿ ನಗರ ಪಂಚಾಯಿತಿ ಪುನರ್ರೂಪುಗೊಂಡಿದೆ 1958 ರಲ್ಲಿ ಸ್ಥಾಪಿತವಾದ ಇಲ್ಲಿನ ಮಹಿಳಾ ಸೇವಾ ಸಮಾಜ ಮಹಿಳೆಯರ ಅಭ್ಯುದಯಕ್ಕಾಗಿ ದುಡಿಯುತ್ತಿದೆ ಇಲ್ಲಿನ ಗಾಂಧಿ ಕುಟೀರ ಸಮಾಜ ಸೇವೆಯಲ್ಲಿ ನಿರತವಾಗಿದೆ ಕ್ಷೇತ್ರ ಪುನರ್ವಿಂಗಡನೆಯಿಂದ ಕಂಪ್ಲಿ ಹೊಸದಾಗಿ ರಚನೆಯಾದಂತಹ ಎಸ್ಟಿ ಮೀಸಲು ಕ್ಷೇತ್ರ ಈ ಕ್ಷೇತ್ರದ ಮೊಟ್ಟಮೊದಲ ಶಾಸಕ ಟಿಎಚ್ ಸುರೇಶ್ ಬಾಬು ದಶಕದಿಂದ ಕ್ಷೇತ್ರದ ಶಾಸಕರಾಗಿದ್ದ ಸುರೇಶ್ ಬಾಬು ಅವರು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು ಇಷ್ಟಾದರೂ ಕಂಪ್ಲಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಪಕ್ಕದಲ್ಲಿ ತುಂಗಭದ್ರಾ ನದಿ ಹರಿದರೂ ಕಂಪ್ಲಿಯ ಜನತೆ ಫ್ಲೋರೈಡ್ ಯುಕ್ತ ನೀರು ಕುಡಿಯೋದು ತಪ್ಪಿಲ್ಲ ಕೆಲವೊಂದು ಗ್ರಾಮಗಳಲ್ಲಿ ಅವೈಜ್ಞಾನಿಕವಾಗಿ ಕೆರೆಗಳ ನಿರ್ಮಾಣವಾಗಿದ್ದು ಸಾರ್ವಜನಿಕರ ಬಳಕೆಗೆ ಯೋಗ್ಯವಾಗಿಲ್ಲ ಹೀಗೆ ಕ್ಷೇತ್ರದಲ್ಲಿ ನೂರಾರು ಸಮಸ್ಯೆಗಳಿದ್ದು ಇದೊಂದು ಹಿಂದುಳಿದ ಕ್ಷೇತ್ರ ಎನ್ನುವ ಹಣೆಪಟ್ಟಿ ಕಟ್ಟಿಕೊಂಡಿದೆ ಕಂಪ್ಲಿಯನ್ನ ತಾಲೂಕು ಅಂತ ಘೋಷಣೆ ಮಾಡಿದ್ದಷ್ಟೇ ಅಲ್ಲಿ ಹೇಳಿಕೊಳ್ಳುವಂತಹ ಕಾರ್ಯಗಳು ನಡೆದಿಲ್ಲ ಇಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭಿಸಬೇಕು ಎನ್ನುವ ಬಹುದಿನಗಳ ಬೇಡಿಕೆ ಎಂದಿಗೂ ಈಡೇರಿಲ್ಲ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಗಂಗಾವತಿ ಸಂಪರ್ಕಿಸುವ ಸೇತುವೆ ನಿರ್ಮಾಣವಾಗಿಲ್ಲ ಇದೆಲ್ಲವೂ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ವಿಷಯಗಳಾಗಿವೆ ಹಾಗಂತ ಕಂಪ್ಲಿಯಲ್ಲಿ ಅಭಿವೃದ್ಧಿಯೇ ಆಗಿಲ್ಲ ಎನ್ನುವಂತಿಲ್ಲ ಶಾಸಕರು ಸಮುದಾಯ ಆರೋಗ್ಯ ಕೇಂದ್ರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ರಸ್ತೆ ಅಭಿವೃದ್ಧಿ ರಾಜ್ಯ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಮಾಡಿಸಿದ್ದಾರೆ ಆದರೆ ಇವುಗಳಿಂದ ಜನರ ಸಮಸ್ಯೆ ಪೂರ್ಣ ಬಗೆಹರಿದಿಲ್ಲ ಕಂಪ್ಲಿ ಕ್ಷೇತ್ರದಲ್ಲಿ 60,000 ಕ್ಕೂ ಹೆಚ್ಚು ವಾಲ್ಮೀಕಿ ಸಮಾಜದ ಮತಗಳಿವೆ 50,000 ಎಸ್ಸಿ ಮತದಾರರಿದ್ದಾರೆ ಉಳಿದಂತೆ 40,000 ಕುರುಬರು 30,000 ಲಿಂಗಾಯತರು ಹಾಗೂ 20,000 ಮುಸಲ್ಮಾನರ ಮತಗಳಿವೆ ಸದ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಜೆಎನ್ ಗಣೇಶ್ ಸ್ಪರ್ಧೆಗಿಳಿದಿದ್ದಾರೆ ಬಿಜೆಪಿಯಿಂದ ಸುರೇಶ್ ಬಾಬು ಪ್ರಚಾರ ನಡೆಸಿದ್ದಾರೆ ಕ್ಷೇತ್ರದಲ್ಲಿ ಜೆಡಿಎಸ್ ಹೇಳಿಕೊಳ್ಳುವಷ್ಟು ಶಕ್ತಿಯನ್ನು ಹೊಂದಿಲ್ಲ ಹೀಗಾಗಿ ಕಳೆದ ಬಾರಿಯಂತೆ ಈ ಬಾರಿಯೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆಯೇ ಫೈಟ್ ನಡೆಯೋದು ಕನ್ಫರ್ಮ್ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಪ್ಲಿ ಮತ್ತು ಕುರುಗೋಡು ಎರಡು ತಾಲೂಕುಗಳು ಬರೋದರಿಂದ ನಾವಿವತ್ತು ಕುರುಗೋಡ್ನಲ್ಲಿದ್ದೀವಿ ಕುರುಗೋಡ್ನ ಜನರ ನಾಡಿಮಿಡಿತ ಹೇಗಿದೆ ಕಂಪ್ಲಿಯ ಸರದಾರ ಯಾರಾಗಬೇಕು ಕಂಪ್ಲಿಯ ನಮ್ಮೂರ ಅಮೀರ ಯಾರಾಗಬೇಕು ಅನ್ನೋಂಥದ್ದನ್ನು ನಾನು ಮಾತಾಡಿಸ್ತೀನಿ ಸರ್ ಕಂಪ್ಲಿ MLA ಯಾರಾಗಬೇಕಂತೀರಿ ನಮಗೆ ಇಲ್ಲಿ ಸುರೇಶ್ ಬಾಬು ಆಗಬೇಕು ಸರ್ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿ ಸರ್ ದೇವಸ್ಥಾನಕ್ಕೆ ಇದು ಮಾಡ ನಮಗೆ ಮೊನ್ನೆ ಊಟದ ವ್ಯವಸ್ಥೆ ಮಾಡ್ಸೋಣ ಒಂದು ಶಿಲೆ ಇದು ಕೊಡ್ಸೋಣ ಅದಕ್ಕಾಗಿ ಆತ ಗೆಲ್ಲಬೇಕಂತ ನಮಗೆ ಗೆಲ್ಲಿಸ್ಬೇಕಂತ ನಾವು ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ಕತ್ತೇನೆ ಸರ್ ಸರ್ ಇಲ್ಲಿ ಕಂಪ್ಲಿ ಶಾಸಕರು ಇರ್ತಕ್ಕಂಥ ಜೆಎನ್ ಗಣೇಶ್ ಅವ್ರನ್ನ ಅವ್ರನ್ನ ಡಬಲ್ ಪೂಜೆ ಸರದಾರ್ ಅಂತಂದು ಕರಿತಾರೆ ಯಾವುದೇ ಒಂದು ಭೂಮಿ ಪೂಜೆ ಡಬ್ ಡಬಲ್ ಆಗಿ ಪೂಜೆ ಮಾಡ್ತಾರೆ ಅವ್ರ ಅಭಿವೃದ್ಧಿ ಅನ್ನೋದು ಊರೊಡಗಳೇ ಏನು ಮಾಡಿಲ್ಲ ಗಣಕಲ್ ರಸ್ತೆ ಆಗಿರ್ಬೋದು ಇವತ್ತು ಮುಸ್ಕಟ್ ರಸ್ತೆ MP ಗ್ರಾನೈಟ್ ತಂದಿದ್ದರು ಇವರು ಬಂದು ಪೂಜೆ ಮಾಡಿಬಿಟ್ರು ಯಾಕಂದ್ರೆ MP ಗ್ರಾನೈಟ್ ತಂದಿದ್ರು ಯಾವುದೇ ಪೂಜೆ ಆಗಲಿ ಇವರೇ ಮಾಡ್ತಾರೆ ಇವ್ರನ್ನ ಏನಂತಾರೆ ಅಂದರೆ ಡಬಲ್ ಪೂಜೆ ಸರದಾರ ಇದು ಏನೇ ಮಾಡಲಿ ಇವ್ರು ಕಮಿಷನ್ಗೋಸ್ಕರ ಮಾಡ್ತಿದ್ದಾರೆ ಇವ್ರು ಅಷ್ಟೇ ನಮ್ಮಿರ ಅಮೀರ ಮಾಜಿ ಶಾಸಕರಾಗಿರ್ತಕ್ಕಂಥ TS ಸುರೇಶ್ ಬಾಬುನೇ ಆಗಬೇಕು ಅದು 100 ಬೆಡ್ ಹಾಸ್ಪಿಟ್ಲ್ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಇವ್ರು ಹೇಳ್ತಿದ್ದಾರೆ ಅಷ್ಟೇ ಇದ್ದ ಹಾಸ್ಪಿಟ್ಲಿಗೆ ಡಾಕ್ಟರ್ಗಳು ತರೋದು ಗೊತ್ತಿಲ್ಲ ಇವರಿಗೆ ಈಗಿರ್ತಕ್ಕಂಥ ಶಾಸಕರಿಗೆ ಇವಾಗ ಏನೈತಲ್ಲ ಕುರುವಾಡಿನಲ್ಲಿ ಹಾಸ್ಪಿಟ್ಲಿಗೆ ಇವತ್ತಿನವರಿಗೆ ಒಬ್ಬ ಡಾಕ್ಟ್ರನ್ನ ಕರೆಕ್ಟಾಗಿ ತಂದು ಹಾಕೋದಾಗ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು TS ಸುರೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡ್ತೀವಿ ಮುಂದಿನ ದಿನಗಳೆಲ್ಲ ಗೆಲ್ಲಿಸ್ತೀವಿ ಸರ್ ನಿಮ್ಮೂರ ಶಾಸಕ ಯಾರಾಗಬೇಕಂತೀರಿ ನಿಮ್ಮೂರ ಅಮೀರ ಯಾರಾಗಬೇಕಂತೀರಿ ನಮ್ಮೂರು ಶಾಸಕ ಮೇಲೆ ಮೋದಿ ಅಭಿವೃದ್ಧಿಯಲ್ಲಿ ಮಾಡಿದಾನ ಇಡೀ ದೇಶದಲ್ಲಿ ಅಭಿವೃದ್ಧಿ ಮೋದಿಯನ್ನು ಚೆನ್ನಾಗಿ ಮಾಡಿದಾನ ನಮ್ಮ BJP ಎಲ್ಲ BJPಯಲ್ಲಿ ಮುಖಂಡರುಗಳು ಎಲ್ಲರ ಕಾಲತ್ತು ಚೆನ್ನಾಗಿ ಮಾಡಿದಾರ ಅಭಿವೃದ್ಧಿ ಕಂಪ್ಲೀಟ್ ಶಾಸಕ ಸುರೇಶ್ ಬಾಬು ಆಗಬೇಕಂತ ನಾವು ಕೇಳ್ತೀವಿ ಸುರೇಶ್ ಬಾಬು ಆಗ್ಬೇಕಂದ್ರೆ ಅವ್ರು ಮಾಡಿದಾರೆ ಸರ್ ಅವ್ರು ಕೆಲಸ ಮಾಡಿದ್ರು ಮೊದಲೆಲ್ಲ ಮಾಡಿದ್ರು 10 ವರ್ಷ ಇದು ಮಾಡಿದಾರೆ 10 ವರ್ಷ ಬೇರೆ ಕೆಲಸ ಚೆನ್ನಾಗಿ ಮಾಡಿದಾರೆ ಮೇಲೆ ಶ್ರೀರಾಮ ಸಚಿವ ಇದ್ರು ಅವ್ರಿಗನ್ನು ಬಂದು ನೋಡ್ಕೊಂಡು ಹೋಗಿದ್ರು ಮತ್ತು ತಾಲೂಕನ್ನು ಎರಡು ತಾಲೂಕನ್ನು ಅಭಿವೃದ್ಧಿ ಮಾಡಿ ಎರಡು ತಾಲೂಕನ್ನು ಅವರು ತಾಲೂಕನ್ನು ಹೋರಾಟ ಮಾಡಿ ತಾಲೂಕನ್ನು ಇಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಬಂದಿದ್ದಾರೆ ನಾವು ಸುರೇಶ್ ಬಾಬು ಆಗ ಸರ್ ಒಳ್ಳೆ ಕೆಲಸ ಮಾಡ್ಯ ಕೆಲಸ ಮಾಡ್ಯ ನಾವು ಇವತ್ತು ಅಧಿಕಾರದಾಗ ಇಲ್ಲದ್ರ ಕೂಡ ಒಳ್ಳೊಳ್ಳೆ ಕೆಲಸ ಮಾಡ್ಯಾಗ ನಮಗೆ
ಸಮುದ್ರದ ಜನರ ನಾಡಿಮಿಡಿತ ಏನು ಈ ಬಾರಿ ಅವರ ಕ್ಷೇತ್ರಕ್ಕೆ ಯಾರು ಶಾಸಕರಾಗಬೇಕು ಅವ್ರ ಊರಿನ ಹಮ್ಮೀರ ಯಾರಾಗಬೇಕು ಅನ್ನುವಂಥದ್ದು ಸರ್ ಸೋಮ ಸಮುದ್ರದ ಹಮ್ಮೀರ ಅಂದರೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಅವರು ವರ್ಕರ್ ಮೇನ್ ಕೆಲಸಗಳು ಮಾಡಿದಾರೆ ಅವರೇ ಆಗಬೇಕು ಹಂಗಾಗಿ ಅವ್ರನ್ನ ಆಯ್ಕೆ ಮಾಡ್ತಿದ್ದೀವಿ ಅದರಲ್ಲೂ ಇದು ಶ್ರೀರಾಮ್ಲವರ ಅಳಿಯ ಸುರೇಶ್ ಬಾಬು ಅವರ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ನಾವು ಅಂತ ಹೇಳ್ತಾರೆ ರಾಮ್ಲವರು ಕೂಡ ನಾನು ಸಚಿವನಾಗಿದ್ದಾಗ ಸಾಕಷ್ಟು ಅನುದಾನ ಕೂಡ ಕೊಟ್ಟಿದ್ದೀನಿ ಅಂತಾರೆ ನೀವೇನು ಹೇಳ್ತೀರಿ ಅದೇ ಅನುದಾನದಲ್ಲಿ ರೋಡ್ ಕೂಡ ಆಗಿಲ್ಲ ಅವಾಗ ಇವಾಗ ರೋಡ್ ಆಗೈತೆ ಬ್ರಿಡ್ಜ್ ಆಗ್ಯಾವ ಹಂಗಾಗಿ ಆಜ್ಞಾ ಆಯ್ಕೆ ಮಾಡ್ತಾರೆ ಜಯನ್ ಗಣೇಶ್ ಸರ್ ಅಭಿವೃದ್ಧಿ ಮಾಡಿದ್ದಾರೆ ಹೋದ್ರೆ ಮನ್ನಣೆ ಕೊಡ್ತಾರೆ ಹೋದ್ರೆ ಸಹ ಬರ್ರಿ ಅಂತ ಕರೀತಾರೆ ಅಷ್ಟು ಕಾತಿದ್ದೆ ನಮ್ಮ ಮರ್ಯಾದೆ ಕೂಡ ದೊಡ್ಡ ಮರ್ಯಾದೆ ಕೊಡ್ತಾರೆ ಹೋದ್ರೆ ಅವರೇ ಆಗ್ಬೇಕಂತಲೇ ಆಯಸ ಮಾಡೋದು ಜಯನ್ ಗಣೇಶ್ ಅಭಿವೃದ್ಧಿ ಮಾಡ್ಯಾರ ರೋಡ್ ಮಾಡ್ಯಾರ ನಮಗೆ ನೀರಿನ ಸಮಸ್ಯೆ ಕೆನಲ್ ಮೇಲೆ ಅರ್ಧರಾತ್ರಿ ಕರೆದು ಕೂಡ ಬರ್ತಾರೆ ಆಮೇಲೆ ರೋಡ್ಗಳಾಗ್ಯಾವ ಸಾಕಷ್ಟು ಅಭಿವೃದ್ಧಿ ಆಗಿದೆ 100 ಬೆಡ್ ಹಾಸ್ಪಿಟ್ಲ್ ಆಗೈತೆ ಮಿನಿ ವಿಧಾನಸೌಧ ಆಗೈತೆ ಕಂಪ್ಲೇ ಒಂದು ಆಗೈತೆ ಆಮೇಲೆ ಕುರೋಡಗೆ ಒಂದು ಮಿನಿ ವಿಧಾನಸೌಧ ಆಗೈತೆ ಹಂಗಾಗಿ ಜಯನ್ ಗಣೇಶ್ ಸರ್ ಶಾಸಕ ಜಯನ್ ಗಣೇಶನೇ ಆಗಬೇಕು ನಮ್ಮೂರ ಹಮ್ಮೀರ ಜಯನ್ ಗಣೇಶ ಆಗಬೇಕು ಜನರ ನಾಡಿ ಮಿಡಿತ ಏನು ಅಂತ ಹೇಳಿದರೆ ನಾವು ಫೋನ್ ಮಾಡಿದ ತಕ್ಷಣ ಸ್ಪಂದನೆ ಮಾಡ್ತಾರೆ ರೋಡ್ ಮಾಡಿದರೆ ರೋಡ್ ಒಂದೇ ಅವರ ಸಾಧನೆನಾ ಸರ್ ರೋಡ್ ಒಂದೇ ಸಾಧನೆ ಅಲ್ಲ ಸರ್ ಪ್ರತಿಯೊಂದು ಕ್ಷೇತ್ರನೂ ಉದ್ಧಾರ ಆಗ್ಬೇಕನ್ನೋ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಇಂಥ ಎಮ್ ಎಲ್ ಎ ಇರ್ಬೇಕು ಒಂದನೇ ಪಾಯಿಂಟ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗೋ ಕಾರಣ ಜೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಾಕಷ್ಟು ಹಣಗಳು ತಗೊಂಬಂದ್ರೆ ಸರ್ ಫೈಟ್ ಆಡ್ತಾ ಬಂದ ಸರ್ ಆ ವಿಷಯಕ್ಕೆ ಜೆ ಎನ್ ಗಣೇಶನ ನಾವು ಲೈಕ್ ಮಾಡೋದು ಸರ್ ಬಟ್ ನಾನು ಜೆ ಡಿ ಎಸ್ನರೆ ಸರ್ ನಾವು ಜೆ ಡಿ ಎಸ್ನರೆ ಬಟ್ ಲೈಕ್ ಎಮ್ ಎಲ್ ಎ ಜೆ ಎನ್ ಗಣೇಶ್ ನಿಮ್ಮ ಜೆ ಡಿ ಎಸ್ನಿಂದ ಯಾರಾದರೂ ಸ್ಪರ್ಧೆ ಮಾಡಿದರೆ ಅವ್ರಿಗಿಂತ ಹೆಚ್ಚಿನ ಮನ್ನಣೆ ಜೆ ಎನ್ ಗಣೇಶಿಗೆ ಕೊಡ್ತೀರಾ ಸರ್ ಕೊಡ್ಬೇಕಾಗತ್ತೆ ಸರ್ ಅಂದರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಿದ್ದರೆ ನಾವು ಜೆ ಡಿ ಎಸ್ ಸರ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಿದ್ದರೆ ಮಾಮೂಲು ಕ್ಯಾಂಡಿಡೇಟ್ ಡಮ್ಮಿ ಕ್ಯಾಂಡಿಡೇಟ್ ಬಿತ್ತಂದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಸರ್ ಜೆ ಎನ್ ಗಣೇಶ ಫಾಲೋ ಸರ್ ಅಂದರೆ ಪಕ್ಷಾತೀತ ಮರೆತು ಜೆ ಎನ್ ಗಣೇಶ್ ಅವರನ್ನು ನೀವು ಇಂಡಿಪೆಂಡೆಂಟ್ ಅಂತ ಕೂಡ ಜೆ ಎನ್ ಗಣೇಶ ಸರ್ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಅಂತಂದೇನಾದರೂ ಹೇಳಿದ್ರೆ ಜೆ ಎನ್ ಗಣೇಶ್ಗೆ ಮಾಡ್ಬೇಕು ಸರ್ ಯಾಕಂದ್ರೆ ನಮ್ಮೂರಿಗೆ ಸ್ಕೂಲ್ ಸರ್ ಇತಿಹಾಸ ಸರ್ 75 ವರ್ಷ ಆಯ್ತು ಸರ್ ಸ್ಕೂಲ್ ಸ್ಟಾರ್ಟ್ ಆಗಿ ನಮ್ಮೂರಿಗೆ ಎಸ್ ಎಲ್ ಸಿವರೆಗೆ ಆಗಿದ್ದಿಲ್ಲ ಇವರು ಗಣೇಶ್ ಬಂದ ಎಸ್ ಎಸ್ ಎಲ್ ಸಿವರೆಗೆ ಮಾಡಿಕೊಟ್ಟೆ ಸರ್ ನಮ್ಮೂರು ಉದ್ದಾರ ಆಯ್ತಂದ್ರೆ ನಾವು ಅವ್ರಿಗೆ ಮಾಡೋಕಲ್ಲ ಸರ್ ಬೇರೆ ಮಾಡಿದ್ರೆ ತಪ್ಪಾಗುತ್ತೆ ಸರ್ ಸೋಮಸಮುದ್ರ ಏನಿದೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೂ ಕೂಡ ಬಳ್ಳಾರಿ ನಗರಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಸೊ ನಾವು ಸೋಮಸಮುದ್ರದ ಈ ಒಂದು ಹೋಟ್ಲಿಗೆ ಬಂದಿದ್ದೀವಿ ಈ ಹೋಟೆಲ್ನ ಮಾಲೀಕರಿಗೂ ಕೂಡ ಮಾತಾಡ್ಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ನಿಮ್ಮೂರ ಹಮ್ಮೀರ ಅಂದರೆ ನಿಮ್ಮೂರಿನ ಶಾಸಕ ಯಾರಾಗಬೇಕಂತೀರಿ ಜೆ ಎನ್ ಗಣೇಶ್ ಅವರು ಆಗಬೇಕಂತ ಯಾಕೆ ಜೆ ಎನ್ ಗಣೇಶ್ ಅವರು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮುಂದುವರೆದಿದ್ದಾರೆ ಆಮೇಲೆ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಆಮೇಲೆ ಯಾವುದಕ್ಕೆ ಹಾಲು ಸಣ್ಣ ಸಣ್ಣ ಕೋರ್ತಿಗಳಿಗೆ ಅಲ್ಲಿ ಭಾಗವಹಿಸ್ತಿದ್ರು ಅಭಿವೃದ್ಧಿ ಮಾಡಿದ್ದಾರೆ ಹಿಂದಿನ ಶಾಸಕರು ಮಾಡಿಲ್ವಾ ಅಭಿವೃದ್ಧಿ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಅವರು ಕೂಡ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಹೆಚ್ಚಿನದು ಅಭಿವೃದ್ಧಿ ಅಂದರೆ ಜಯನ್ ಗಣೇಶ್ ಅವರು ನಿಮ್ಮ ಹಮ್ಮೀರ ಜಯನ್ ಗಣೇಶ್ ಕಂಪ್ಲಿ ಕ್ಷೇತ್ರದ ನಮ್ಮೂರ ಹಮ್ಮೀರ ಯಾರಾಗಬೇಕಂತೀರಿ ಗಣೇಶ್ ಗಣೇಶ್ ಸಾಹೇಬ್ರು ಅಂದ್ರೆ ಮೊದಲು ಎಲ್ಲ ಗಲಾಟೆ ಆಗಿ ಬಾಟ್ಲಿ ಗಣೇಶ್ ಅಂತ ಅಂತಿದ್ರು ಇವಾಗ ಗಣೇಶ ಬಾಟ್ಲಿ ಗಣೇಶ್ ಅಲ್ಲ ಜನಪ್ರಿಯ ಗಣೇಶ್ ಇವಾಗ ಹಂಗಾಗಿ ಜನಗಳು ಕೆಲಸ ಆಗಲು ಜನಗಳ ಮಧ್ಯೆ ಯಾವಾಗಲೂ 24 ಗಂಟೆ ಚಾಲನೆ ಕೊಡ್ತಾರೆ 24 ಗಂಟೆ ಯಾವಾಗ ಎವ್ರಿ ಟೈಮ್ ನೈಟ್ ಅನ್ನತ್ತಾಗ ಹಗಲನ್ನತ್ತಾಗ ಜನಾಗಿರ್ತಾರೆ ಯಾವಾಗಲೂ ಬಂದು ಜನಾಗಿರ್ತಾರೆ ಯಾವಾಗಲೂ ಜನಾಗಿರ್ತಾರೆ ಯಾರಾದರೂ ಕೇಳ್ಬೋದು ನೀವು ಕ್ಷೇತ್ರದ ಅಭಿವೃದ್ಧಿ ಕೂಡ ಭಾಳ ನೀಟಾಗಿ ನಡಕತ್ತೈತಿ ಸರ್ಕಾರ ಇಲ್ಲ ಅಂದರೂ ಕೂಡ ಅವರು ಸರ್ಕಾರ ಇದ್ದಂಗೆ ನಮಗೆ ಅವರು ಅಂಥ ಕೆಲಸ ಮಾಡ್ರೆ ಬ್ರಿಡ್ಜ್ ಇರ್ಬೋದು ನಮ್ಮ ರೋಡ್ ಇರ್ಬೋದು ಸಿಸಿ ರಸ್ತೆ ಇರ್ಬೋದು ಇನ್ನೂ ಒಂದು ಇರ್ಬೋದು ಯಾವುದೇ ಆಗಲಿ ಕುಡಿಯೋ ನೀರನ್ನು ನಮಗೆ ಈ ಹೊಲಗಳಿಗೆ ಕಟ್ಟಬೇಕಂದ್ರೆ ಭಾಳ ತೊಂದರೆ ಇತ್ತು 24 ಗಂಟೆ ನಾವು ನೈಟ್ ಫೋನ್ ಮಾಡಿದ್ರೆ ಕಲ್ಲು ಮಗ್ ಬರ್ತಾರೆ ಹಗಲು ಫೋನ್ ಮಾಡಿದ್ರೆ ಕಲ್ಲು ಮಗ್ ಬರ್ತಾರೆ ಅಂದರೆ ನಮ್ಮೂರ ಹಮ್ಮೀರ ಗಣೇಶ್ ಸರ್ ಜಯನ್ ಗಣೇಶ್ ಅಣ್ಣ ಅವರು ಹಲವಾರು ಅಭಿವೃದ್ಧಿ ಮಾಡಿದ್ದಾರೆ ಸರ್ ಕೆಲವು ಒಂದು 15-20 ವರ್ಷ ಕೆಲಸಗಳಾಗಿದ್ದಲ್ಲ ಸರ್ ಬರೀ 4 ವರ್ಷದಲ್ಲಿ ಎಲ್ಲ ಕೆಲಸಗಳು ಕಂಪ್ಲೀಟ್ ಮಾಡಿದ್ದಾರೆ ಸರ್ ಇವತ್ತು ಹೈಸ್ಕೂಲ್ ಆಗಿರ್ಬೋದು ಈ ಮುಖ್ಯ ರಸ್ತೆ ಆಗಿರ್ಬೋದು ಮತ್ತು ಹಳ್ಳದ ಬ್ರಿಡ್ಜ್ ಆಗಿರ್ಬೋದು ಮತ್ತು ಓಣಿಗಳ ಸಿಸಿ ರೋಡ್ ಆಗಿರ್ಬೋದು ಪ್ರತಿಯೊಂದು ಕೆಲಸನೂ ನಾವು ಹೇಳಿದ್ದು ಕಾರ್ಯಕರ್ತರು ಎಲ್ಲರೂ ಹೇಳಿದ್ದು ಇದುವರೆಗೆ ಯಾವ ಪೆಂಡಿಂಗ್ ಇಲ್ಲ ಸರ್ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಆಗಿದೆ ಸರ್ ಈಗ ಬೇರೆ ಬೇರೆಯವರೆಲ್ಲ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳಾಗಿದ್ದಾರೆ ಅವರೆಲ್ಲರನ್ನು ಹೊರತುಪಡಿಸಿ ಗಣೇಶ್ ಅವರಿಗೆ ಟಿಕೆಟ್ ಸಿಗುತ್ತೆ ಅವರೇ ಎಮ್ ಎಲ್ ಎ ಆಗ್ತಾರೆ ಅನ್ನೋ ಭರವಸೆ ಇದೆಯಾ
100% ಸರ್. ಇವತ್ತು ಹೈಕಮಾಂಡ್ನೂ ಇವರು ಜೊತೆಯೇನಿದೆ, ಸಿದ್ದರಾಮಯ್ಯ ಸಾಹೇಬ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಇವರು ಜೆ ಎನ್ ಗಣೇಶನ್ ಅವರು ಜೊತೆಗಿದ್ದಾರೆ. 100% ಇವರಿಗೆ ಟಿಕೆಟ್ ಕೊಟ್ಟೆ ಕೊಡ್ತಾರೆ ಸರ್. 100% ಗೆದ್ದೇ ಗೆಲ್ತಾರೆ ಇವರು. ಜೆ ಎನ್ ಗಣೇಶಣ್ಣನ್ ಅವರು ಕೆಲಸ ಮಾಡಿದ್ರೆ ಅದಕ್ಕೆ ಸರ್ಕಾರ ಬಿ ಜೆ ಪಿ ಇದೆ, ಆದರೆ ಎಮ್ ಎಲ್ ಎ ನನಗೇನದು ಈ ರೋಡ್ ವ್ಯವಸ್ಥೆ ಮಾಡಿಕೊಂಡು ನಮ್ಗೆ ಇಲ್ಲಿ ಹೊರಡಂಗಿದ್ದೆ. ನಮ್ಮ ಫಸ್ಟ್ ರೋಡ್ ಮಳೆ ಬಂತಂದ್ರೆ ಹಿಂಗೆ ಹೋಗಾಗ್ತಿದ್ದೆ ರೋಡ್ನ ರೋಡ್ ಮಾಡ್ತಾಯಿದ್ದಾನೆ, ಕೆಲಸ ಅಂತೂ ಮಾಡ್ತಿದ್ದಾನೆ. ಇವಾಗ ಅದಕ್ಕೆ ಯಾವಾಗ ಯಾರು ಮಾತಾಡಿಸಿದ್ರು ರೆಸ್ಪಾನ್ಸ್ ಐತೆ ಅದರಿಂದ. ಗಣೇಶ್ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ನಮ್ಮೂರ ಹಮ್ಮೀರ ಯಾರಾಗ್ಬೇಕಂತೀರಿ? ನಾವು ಸುರೇಶ್ ಬಾಬು ಅವ್ರು ಆಗ್ಬೇಕಂತೇಳಿ ಬಯಸ್ತೇವೆ ಸರ್. ಯಾಕೆ ಸುರೇಶ್ ಬಾಬು ಅವ್ರು ಆಗ್ಬೇಕಂತೀರಿ ಸರ್? ಸುರೇಶ್ ಬಾಬು ಅವರು 10 ವರ್ಷ ಎಮ್ ಎಲ್ ಎ ಆದಲ್ಲಿ ಸುವರ್ಣಗ್ರಾಮ ಅಂತೇಳಿ 1,88,00,000 ತಂದು ಗ್ರ್ಯಾಂಡ್ ತಂದು ಊರೆಲ್ಲ ಸ್ವಚ್ಛ ಭಾರತ ಟೈಪ್ ಮಾಡಿದ್ದಾರೆ ಸರ್. ಇಲ್ಲೆಲ್ಲ ಓಡಾಡಂಗಿದ್ದಿದ್ದಲ್ಲ ಸರ್, ಅಷ್ಟು ರಚನೆಗೆ ಬಸ್ ಗಿಸ್ ಎಲ್ಲ ಸಿಗಬಿಡ್ತಿದ್ವು. ಅದೊಂದು ಸುವರ್ಣಗ್ರಾಮ ತಂದು ಸಿ ಸಿ ರೋಡ್ಗಳಲ್ಲೇ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಮೇಲೆ ನಮ್ಮೂರಿಗೆ ನೀರಿನ ಅಭಾವ ಅಂತೂ ಭಾಳ ಇತ್ತು. ಗ್ರಾಮ ಪಂಚಾಯತ್ ಕಡೆಯಿಂದ ಕೆರೆ ಮಾಡಿದರೆ ಸುರೇಶ್ ಬಾಬರ್ ಕಡೆಯಿಂದ 4 ಟ್ಯಾಂಕಿ ಮಾಡಿಕೊಟ್ರೆ ಸರ್, ಪೈಪ್ಲೈನು ಮಾಡಿಕೊಟ್ಟಿದೆ. ಅದರಿಂದಾಗಿ ಸುರೇಶ್ ಬಾಬರ್ ಹೋಗಕ್ಕಂತೇಳಿ ಬಯಸ್ತು ಸರ್. ಅದ್ರ ಜೊತೆಗೆ ಸುರೇಶ್ ಬಾಬು ಅವರು ಕೈಗೆ ಸಿಗಲ್ಲ ಅನ್ನೋಂಥ ಒಂದು ಆರೋಪ ಇದೆ, ಏನು ಹೇಳ್ತೀರಿ? ಇಲ್ಲ ಸರ್, ನಮ್ಗೇನೇನು ಆ ಥರ ಏನಿಲ್ಲ ಸರ್. 10 ವರ್ಷ ಎಮ್ ಎಲ್ ಎ ಅವರು ಆದೋದಕ್ಕೇನು ಊರು ಸ್ವಲ್ಪ ಬೇಸ ಒಂದು ಇದಾಯ್ತು ಸರ್, ನಮಗೆ ಡೆವಲಪ್ಮೆಂಟ್ ಆಯ್ತು ಸರ್. ಸುರೇಶ್ ಬಾಬು ಸರ್. ಸುರೇಶ್ ಬಾಬು ಸರ್ ಸರ್ ಈಗ ಹಿಂದೆ 10 ವರ್ಷ ಆಡಳಿತ ಅವರೇ ಇತ್ತು ಸರ್ ಇಲ್ಲಿ, ಅವರು ಎಮ್ ಎಲ್ ಎ ಇದ್ದರು. ನಮ್ಮೂರಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಸರ್ ಅವರು, ಸಿ ಸಿ ರಸ್ತೆ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಈ ಥರ ಭಾಳ ಆಗಿದೆ. ಒಟ್ ಟೈಮೂ ಭಾಳ ಅಂತರದಿಂದ ನಾನು ಸೋತಿಲ್ಲ ಸರ್, ಅವರು ಭಾಳ ಕಡಿಮೆಯಿಂದ ಸೋತಿದ್ದಾರೆ. ಈ ಟೈಮ್ ಕಂಪರ್ ಸಲಾಗಿ ಬರ್ತಾರೆ ಅಂತ ಅನಿಸುತ್ತೆ ಸರ್. ಅವರು ಬರಲೇಬೇಕು ಸರ್. ಮಾಡಿದ್ರೆ ಸರ್ ಅಷ್ಟೊಂದು ಅವರಷ್ಟು ಬರಲ್ಲ ಸರ್, ಕಡಿಮೆ ಅವ್ರು ಮಾಡಿದ್ರು. ಗಣೇಶ್ ಇರಲಿಲ್ಲ ಅಂತಲ್ಲ, ಈ ರೋಡ್ ಮಾಡಿದ್ದಾರೆ. ಈ ರೋಡು ಇದೊಂದು ಸ್ವಲ್ಪ ಹೈಸ್ಕೂಲು ಇದ್ದಿಲ್ಲ ಸರ್, ನಮ್ಮ ಕಡೆ ಎಸ್ ಎಸ್ ಎಲ್ ಸಿವರೆಗೆ ಇದ್ದಿಲ್ಲ, ಅದೊಂದು ಮಾಡಿದ್ದಾರೆ. ಇವ್ರಿಗಿನ್ನ ಸ್ವಲ್ಪ ಬೆಟ್ರ್ ಸರ್ ಅವರು. ಸುರೇಶ್ ಬಾಬು ಸರ್. ಸುರೇಶ್ ಬಾಬು ಸರ್. ಕಂಪ್ಲಿ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನುವಂಥದ್ದು ನಾನು ಬರ್ತಕ್ಕಂಥವ್ರನ್ನು ಕೂಡ ನಿಲ್ಲಿಸಿ ಮಾತಾಡಿಸ್ತೀನಿ. ಸೊ ಅವ್ರೇನು ಹೇಳ್ತಾರೆ ಸರ್, ನಿಮ್ಮೂರ ಶಾಸಕ ಯಾರಾಗಬೇಕಂತೀರಿ ಸರ್? ಜೆ ಎನ್ ಗಣೇಶ್ ಯಾರಾಗಬೇಕಂತೀರಿ? ಅಭಿವೃದ್ಧಿಯಲ್ಲಿ ಅವ್ರು ನಮ್ಮವರನ್ನು ಇದ್ದಾರೆ, 5 ವರ್ಷದಿಂದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಶಾಸಕರಾಗಿ ಇನ್ನೊಮ್ಮೆ ಆಯ್ಕೆ ಮಾಡಬೇಕಂತೇಳಿ ನಾವೆಲ್ಲರೂ ಪಣ ತೊಡಿದ್ವಿ. ಇಲ್ಲ ಸರ್, 10 ವರ್ಷದಿಂದ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ. 10 ವರ್ಷದಿಂದ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ. ಈಗ ಸರ್, ಈಗ ಗಣೇಶ್ ಅವರು ಅಭಿವೃದ್ಧಿ ಮಾಡಿರೋದ್ರಿಂದ ಕಾಂಗ್ರೆಸ್ ಆಕಾಂಕ್ಷಿಗಳೇ ಜಾಸ್ತಿ ಇದ್ದಾರೆ, ಬಿ ಜೆ ಪಿ ಆಕಾಂಕ್ಷಿಗಳು ಯಾರು ಒಬ್ಬರು ಇಲ್ಲ. ಯಾಕಪ್ಪ ಅಂದರೆ ಗಣೇಶಣ್ಣ ಅಭಿವೃದ್ಧಿ ಮಾಡಿದ್ದಾರೆ, ಹಾಗಾಗಿ ನಮಗೆ ಕಾಂಗ್ರೆಸ್ ಕಡೆ ಒಲವೈತೆ ಅಂತೇಳಿ ನಾವು ಕಾಂಗ್ರೆಸ್ ಟಿಕೆಟ್ ತಗೊಂಡ್ಬಿಟ್ರೆ ನಾವು ಗೆಲ್ಬಿಡ್ತೀವಿ ಎಂಬ ಒಂದು ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ಹಾಗಾಗಿ ನಾವು ಈ ಸಲ ಮತ್ತೊಮ್ಮೆ ಗಣೇಶಣ್ಣನ ಆಯ್ಕೆ ಮಾಡ್ತೀವಿ ಅಂತೇಳಿ 100ಕ್ಕೆ 100 ಸತ್ಯ ಅಂತ ಹೇಳ್ತೀವಿ. ಗಣೇಶಣ್ಣ ಸರ್, ನಿಮ್ಮ ಶಾಸಕರು ಯಾರಾಗಬೇಕಂತೀರಿ? ನಮ್ಮ ಶಾಸಕರು ಮೊನ್ನೆ ಸುರೇಶ್ ಸಾಬ ರಾವ್ ಇದ್ರೆ ಬೇಸಿತ್ತು ಸರ್. ಯಾಕಂದ್ರೆ ಅಭಿವೃದ್ಧಿ ಚೆನ್ನಾಗಿದ್ವಿ ಸರ್, ಭಾರತೀಯ ಜನತಾ ಪಾರ್ಟಿ ಕಂಡಿದ್ದ. ಯಾಕಂದ್ರೆ ನಮ್ಮ ಕ್ಷೇತ್ರ ಅತಂತ್ರ ಆಗಿದೆ ಸರ್. ಯಾಕಂದರೆ ಸರ್ಕಾರ ಇದ್ದಾಗ ಬೇರೆ ಪಕ್ಷ ತಂದರೆ ನಮಗೆ ಲಾಸ್ ಅಲ್ಲ ಸರ್, ನಮ್ಮ ಕ್ಷೇತ್ರಕ್ಕೆ ಲಾಸ್ ಅಲ್ಲ. ಪದೇ ಪದೇ ಅದೇ ಮಾಡ್ತಾಯಿದ್ದಾರೆ ಸರ್ ಜನ. ಯಾಕಂದರೆ ಈ ಸರನ ಗ್ಯಾರಂಟಿ ಮಾಡ್ಬೋದು ಸರ್. ನಮ್ಮ ಕಂಪ್ಲಿ ಕ್ಷೇತ್ರದ ಪಾಳ್ಯಾಗಾರ ಅಂತಂತಂದರೆ ನಮ್ಮ ಟಿ ಎಚ್ ಸುರೇಶ್ ಬಾಬು ಅವರು. ಯಾಕಪ್ಪ ಅಂದರೆ ಅವರು ಒಂದು ಶಾಂತಿ, ಅವರ ಮನೋಭಾವ, ಅವ್ರ ಒಳ್ಳೆ ತಂದಿದ್ದಕ್ಕೋಸ್ಕರ ಎಲ್ಲ ಜನರು ಪ್ರೀತಿಸುವಂತಹ ಜನಪ್ರಿಯ ನಾಯಕರಾಗಿದ್ದಾರೆ, ಅವ್ರು ಆಗಬೇಕಂತೇಳಿ ನಮ್ಮ ಅಭಿಪ್ರಾಯ ಸರ್. ಸುರೇಶ್ ಬಾಬು ಆಗ್ಬೇಕಂತ ಅಂದ್ಕೊಂಡಿದ್ದೆ. ಸುರೇಶ್ ಬಾಬು ಯಾಕಂದರೆ ನಮ್ಮ ಜಮ್ಮತಿಗೆ ಒಂದು ಒಳ್ಳೆ ಕೆಲಸ ಮಾಡ್ಯಾರ. 14 ಲಕ್ಷ ರೂಪಾಯಿ ಇಟ್ಟು ಒಂದು ರೋಜು ತಿಂಗಳಾಗ ಮಳೆ ಬಂದರೆ ಸೂರ್ತಿತ್ತು, ಅವಾಗ ಊಟ ಮಾಡೋಕ್ಕೆ ನಮಗೆ ತೊಂದರೆ ಆಗ್ತಿತ್ತು ಮಸೀದಿಯಲ್ಲಿ. ಅದು ಸ್ಟಾಪ್ ಆಗಿ ಕೊಟ್ಟ ನಮ್ಮ ಮಾತು, ನಮಗೆ ಗೌರವ ಆಯ್ತು ಅವ್ರ ಮೇಲೆ.
ಮಸೀದಿಗೆ ಮಾಡ್ಯಾರ ಯಾಕೆ ನಾವು ಯಾರು ಜಮಾತಿ ಅವ್ರಿಗೆ ಒಪ್ಕೊಂತಾರೆ ನಾನು ಜನಾಂಗಕ್ಕ 600 ಮನೆ ಪಿಂಜಾರ ನಾವು ಅದೆಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ಟ ನಮ್ಮ ಒಳ್ಳೆ ವ್ಯಕ್ತಿ ನಿಮ್ಮ ಶಾಸಕ ನಮ್ಮ ಶಾಸಕ ಸುರೇಶ್ ಬಾಬು ಸುರೇಶ್ ಬಾಬು ಸುರೇಶ್ ಬಾಬು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಯಾರ ರೋಡ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ಯಾರ ನಿಮಗೆ ನೀವು ಕರೆದ್ರೆ ನಿಮ್ಮ ಸಮಸ್ಯೆಗಳಿದ್ರೆ ಬರ್ತಾರ ಈ ರೈತರ ಸಮಸ್ಯೆಗಳು ಈ ಭಾಗದಲ್ಲಿ ಸ್ಪೆಷಲಿ ಭತ್ತ ಮತ್ತು ಮೆಣಸಿನಕಾಯಿ ರೈತರ ಸಮಸ್ಯೆಗಳು ಭಾಳ ಇದಾವೆ ನೀರಿನ ಸಮಸ್ಯೆ ಇದೆ ಅಂತ ಆ ಸಮಸ್ಯೆ ಬಂದಾಗ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರ ಬರ್ತಾರ ನಿಮ್ಮೂರ ಶಾಸಕ ನಿಮ್ಮೂರ ಹಮ್ಮಿರ ಯಾರಾಗಬೇಕು ಸುರೇಶ್ ಬಾಬು ಸರ್ ಕಂಪ್ಲಿ ಕ್ಷೇತ್ರದ ನಮ್ಮೂರ ಹಮ್ಮಿರ ಯಾರಾಗಬೇಕು ಸುರೇಶ್ ಬಾಬು ಸರ್ ಸುರೇಶ್ ಬಾಬು ಅಂತಂದ್ರೆ ಇವಾಗ 10 ವರ್ಷದಿಂದ ಅವರೇ ಎಲ್ಲ ನಮಗೆ ಅನುಕೂಲವಾಗಿದ್ದರು ಇಲ್ಲಿ ಇವಾಗ ಕೂಡ ಯಾವುದೇ ಅವರ ರೀತಿಯಿಂದ ಅವರೇ ಅನುಕೂಲ ಮಾಡಿಕೊಡಕತ್ತಾರ ಯಾವುದೇ ಹಬ್ಬಗಳಾಗಿರ್ಬೋದು ಯಾವುದನ್ನ ಆಗಿರ್ಬೋದು ಅವರೇ ಮುಂದೆ ತೊಳೆ ಇಸ್ ಮಾಡಕತ್ತಾರ ನಮ್ಮ ಹಿಂದುತ್ವಕ್ಕ ಸುರೇಶ್ ಬಾಬು ಸಾರ್ ಆದರೆ ಬೇಸರ ಚೆನ್ನಾಗಿ ನಮಗೆ ಸುರೇಶ್ ಬಾಬು ಸಾರ್ ಆಗ್ಬೇಕು ಇಲ್ಲಿ ಅವರು ಇದ್ದಾಗ ಎಲ್ಲ ಅಭಿವೃದ್ಧಿ ಆಗಿದೆ ಸರ್ ಇಲ್ಲಿ ಅವರು ಇದ್ದಾಗ ಎಲ್ಲ ಬಂದಿದೆ ಇವಾಗ ಡೆವಲಪ್ಮೆಂಟ್ ಇವ್ರು ಮಾಡಿದ್ದಾರೆ ಅಷ್ಟೇ ಅದಕ್ಕೆಲ್ಲ ಮಾಡಿದವರು ನಮ್ಮ ಟಿ ಎಸ್ ಸುರೇಶ್ ಬಾಬು ಅವರು ಇವಾಗ ಏನು ಇವ್ರ ಕೈಯಾಗೇನು ಇದ್ದಿಲ್ಲ ಇವಾಗ ಸುತ್ತಮುತ್ತ ನೀವು ಎಲ್ಲಿಗೇನ ಹೋಗ್ರಿ ಈ 2 ಕಿಲೋಮೀಟ್ರ್ ಈ ಸಿಟಿದೊಳಗೆ ಎಲ್ಲೇನ ರೋಡ್ ಬೇಸಿದ್ರೆ ನಾನು ಒಪ್ಪಿ ಅಂತ ಆತ ಎಮ್ ಎಲ್ ಎ ಅಂತ ಇವಾಗ ಇರೋರು ಸುತ್ತಮುತ್ತ ಎಲ್ಲಿ ರೋಡ್ ಚೆನ್ನಾಗಿಲ್ಲ 2 ಕಿಲೋಮೀಟ್ರ್ ಸುತ್ತಮುತ್ತ ನಮ್ಮ ಕಂಪ್ಲಿ ಎಂಟ್ರಿ ಆಗ್ಬೇಕಂದ್ರೆ ರೋಡ್ ಚೆನ್ನಾಗಿಲ್ಲ ಅವ್ರು ಆದರೆ ಇನ್ನು 5 ವರ್ಷ ಏನು ಮಾಡಿದ್ರು ಇವಾಗ ಗೆದ್ದರೂ ಕೂಡ ಏನು ಮಾಡ್ತಾರೆ ಏನು ಮಾಡಲ್ಲ ಅದಕ್ಕೋರ ನಮ್ಮ ಸಾರ್ ಆದರೆ ಬೇಸನ್ ಕಂಡ್ವಿ ಅಷ್ಟೇ ನಮ್ಮ ಟಿ ಎಸ್ ಸುರೇಶ್ ಬಾಬು ಸಾರ್ ಆಗ್ಬೇಕಂತ ಸುರೇಶ್ ಬಾಬು ಸಾರ್ ಅವರೇ ಅಭಿವೃದ್ಧಿ ಭಾಳ ಅಭಿವೃದ್ಧಿ ಮಾಡಿದ್ದಾರೆ 10 ವರ್ಷದಿಂದ ಅಭಿವೃದ್ಧಿ ಏನು ಆಗ್ಬೇಕಂತ ಎಲ್ಲ ಆಗಿದೆ ಸುಚಿತ ಆಸ್ಪತ್ರೆ ಆಗಿದೆ ಆಸ್ಪತ್ರೆ ಆಗಿದೆ ಡಿವೈಡರ್ ರೋಡ್ ಆಗಿದೆ ಕೆರೆ ಹಾಗೆ ಎಲ್ಲ ಅಭಿವೃದ್ಧಿ ಆಗಿದೆ ಅವ್ರ ಕಡೆಯಿಂದ ಸೊ ನಿಮ್ಮ ಪ್ರಕಾರ ಯಾರು ನಿಮ್ಮೂರ ಹಮ್ಮಿರ ಆಗಬೇಕು ಅಭಿವೃದ್ಧಿ ಆಗಿದೆ 10 ವರ್ಷ ಚೆನ್ನಾಗಿ ಮಾಡಿದ್ದಾರೆ ಅವರು ಈಗಿನ ಶಾಸಕರು ಇಲ್ಲಿ ಹಳ್ಳಿ ಊರಾಗ ಎಲ್ಲಿ ಮಾಡಿದಾರೋ ಗೊತ್ತಿಲ್ಲ ಆಗಲಿ ನಮಗೆ ಅಂತ ಕಂಪ್ಲೀಟ್ ಕ್ಷೇತ್ರಕ್ಕೆ ಏನು ಮಾಡಿಲ್ಲ ಸೊ ನಮ್ಮೂರ ಹಮ್ಮಿರ ಯಾರಾಗ್ಬೇಕಂತೀರಿ ಸುರೇಶ್ ಬಾಬು ಸರ್ ಯಾಕೆ ಸುರೇಶ್ ಬಾಬು ಅವ್ರಾಗ್ಬೇಕಂತೀರಿ ದೇಶ ಅಭಿವೃದ್ಧಿ ಮಾಡ್ರಿ ಸರ್ ನಮಗೆಲ್ಲ ಸುರೇಶ್ ಬಾಬು ನಿಮ್ಮೂರ ಹಮ್ಮಿರ ಅಂದರೆ ಕಂಪ್ಲಿ ಶಾಸಕ ಯಾರಾಗ್ಬೇಕಂತೀರಿ ಟಿ ಎಚ್ ಸುರೇಶ್ ಬಾಬು ಸರ್ ಆಗ್ಬೇಕಂತೇಳಿ ಯಾಕೆ ಅವ್ರಾಗ್ಬೇಕು ಅವ್ರಿಂದ ಸ್ವಲ್ಪ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಮಾಡಿದ್ದಾರೆ ನಮಗೆ ನೋಡ್ರಿ ಮೀನು ಮಾರ್ಕೆಟ್ ಮಾಡ್ಕೊಡ್ತಾನೆ ಅಂತೇಳಿ ಹೇಳಿದ್ದಾರೆ ಒಳಗೆ ನೀರು ಬಂದಾಗ ಪ್ರತಿಯೊಂದು ಮನೆಗೆ ನೀರು ಹಾಕೊಂಡು ಮನೆಗೆಲ್ಲ ನೀರು ಅದು ಅಕ್ಕಿ ಪ್ಯಾಕಿಟ್ಟು ಎಣ್ಣೆ ತರಕಾರಿ ಎಲ್ಲ ವಿತರಣೆ ಮಾಡಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಸೊ ಕಂಪ್ಲಿ ಅಂತ ಹೇಳಿದರೆ ಸಾಕು ಕಂಪ್ಲಿ ಪ್ರತಿ ವರ್ಷವೂ ಕೂಡ ಈ ಬ್ರಿಡ್ಜ್ ತುಂಬುತ್ತೆ ಕಂಪ್ಲಿ ಬ್ರಿಡ್ಜ್ ತುಂಬುತ್ತೆ ಇಲ್ಲಿನ ಭಾಗದ ಜನರು ಸಾಕಷ್ಟು ಸಂಕಷ್ಟಕ್ಕೀಡಾಗ್ತಾರೆ ಸುಮಾರು 15 ದಿನ 20 ದಿನದವರೆಗೂ ಕೂಡ ನೀರು ಏನು ಸೇತುವೆ ಮೇಲ್ಗಡೆ ಹರಿದು ಹೋಗುತ್ತೆ ಸೊ ಹೀಗಾಗಿ ಈ ಭಾಗದ ಜನರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ನೀವು ಈ ಬಾರಿ ಯಾರನ್ನು ನಿಮ್ಮ ನಾಯಕನಾಗಿ ಆಯ್ಕೆ ಮಾಡ್ತೀರಿ ನಾವು ಸುರೇಶ್ ಬಾಬು ಸಾರ್ ಮಾಡ್ಬೇಕಂತ ಮಾಡಿ ಸರ್ ನಮಗೆ ಅಭಿವೃದ್ಧಿ ಮಾಡೋಣ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಣ ನಮ್ಮ ಮಕ್ಕಳಿಗೆಲ್ಲ ಇದು ಮಾಡಿಕೊಟ್ಟಣ ಸಣ್ಣ ಸಣ್ಣ ಹುಡುಗ್ರಿ ನಮ್ಮ ಹುಡುಗರಿಗೆಲ್ಲ ಶಾಲೆ ಹಚ್ಚೋಕ್ಕೆ ನನ್ನ ಮಗ್ಗ ಆಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಕ್ಕೂ ಹೆಲ್ಪ್ ಮಾಡಿಕೊಟ್ಟಣ ಸುರೇಶ್ ಬಾಬು ಬಳ್ಳಾರಿಗೆ ಹೋದಾಗ ಅಲ್ಲಿ ಹೆಲ್ಪ್ ಮಾಡೋಣ ನಮಗೆ ಸುರೇಶ್ ಬಾಬು ಬಂದು ಮಾಡಿ ನಾವು ಇದಾಗಿತ್ತು ಇವತ್ತಿನ ನಮ್ಮೂರ ಹಮ್ಮೀರ ನಾಳೆ ಮತ್ತೊಂದು ಕ್ಷೇತ್ರದ ಜನರ ನಾಡಿ ಮಿಡಿತವೇನು ಆ ಕ್ಷೇತ್ರದ ಹಮ್ಮೀರ ಯಾರು ಅನ್ನೋದನ್ನ ನೋಡೋಣ ಅಲ್ಲಿವರೆಗೂ ನೋಡ್ತಾರಿ ಟಿವಿ 5